సూర్యకాంతా వర్సెస్ చంద్రకాంతా. ಒಂದಿನ ಚಂದ್ರಕಾಂತ ಫಂಕ್ಷನ್ ಗೆ ಹೋಗಬೇಕಂತ ತುಂಬಾ ಸುಂದರವಾಗಿ ರೆಡಿ ಆಗ್ತಾ ಇದ್ಲು. ಪಕ್ಕದಲ್ಲೇ ಇದ್ದ ಪೌಡರ್ ಡಬ್ಬ ತಗೊಂಡು ಪೌಡರ್ ಹಾಕೋಣ ಅಂತ ಹೋಗ್ತಾ ಇರುವಾಗ ಪೌಡರ್ ಖಾಲಿಯಾಗಿತ್ತು. ಅದನ್ ನೋಡಿ ಅಯ್ಯೋ ದೇವ್ರೇ, ಈ ಪೌಡರ್ ಇವಾಗ್ಲೇ ಆಗೋಗ್ಬೇಕಾ? ಅಚ್ಚಾ, ಮನೆಯಲ್ಲಿದ್ದಾಗ ಫೇಸ್ ಚೆನ್ನಾಗೇ ಇರುತ್ತೆ, ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಫುಲ್ ಆಯಿಲಿ ಆಗ್ಬಿಡುತ್ತೆ. ಇವಾಗ ಏನ್ ಮಾಡುದು, ಈ ಫೇಸ್ ಅಲ್ಲಿ ಹೋದ್ರೆ ಎಲ್ಲಾರು ನಗ್ತಾರೆ. ಹಂಗಂತ ಅನ್ಕೋತಾ ದುಃಖದಿಂದ ಕೂತಿದ್ದ ಸೂರ್ಯಕಾಂತನ್ನ ನೋಡಿ ಅಲ್ಲಿಂದ ಬಂದ ಚಂದ್ರಕಾಂತಂ, ಅದೇನೇ ಟೈಮ್ ಆಗಿಲ್ವಾ, ಬೇಗ ರೆಡಿ ಆಗಿ ಹೋಗೆ. ಎಲ್ಲಿಗತ್ತೆ ಹೋಗೋದು, ಈ ಮುಖ ಇಟ್ಕೊಂಡು ನನ್ ಪೌಡರ್ ಆಗೋಗಿದೆ, ಮುಖ ನೋಡಿ ಹೆಂಗಿದೆ, ಆಯಿಲಿ ಆಯಿಲಿ ಆಗಿ. ಅವಳಂಗಂತ ಹೇಳಿದ ತಕ್ಷಣ ಚಂದ್ರಕಾಂತಂ ಅವಳ ಹತ್ರ ಇದ್ದ ಪೌಡರ್ ಡಬ್ಬ ತಗೊಂಬಂದು ಅವಳ ಹತ್ರ ಕೊಟ್ಟು, ತಗೋ ಇದಾಕೋ, ಮುಖ ಪಳಪಳ ಅಂತೆ. ಈ ಪೌಡರ್ ಹಾಕೊಂಡಿದ ತಕ್ಷಣ ಭದ್ರವಾಗಿ ಎತ್ತಿಟ್ಬಿಡು. ನಿನ್ನ ಅತಿಯಾಸೆಯಿಂದ ಮತ್ತೆ ಮತ್ತೆ ಹಾಕೊಳ್ಳೋದು ಇಲ್ಲ ಬೇರೆ ಯಾರಿಗಾದ್ರೂ ಹೋಗಿ ಮಾರ್ಬಿಡೋದು ಈ ತರ ಕೆಲ್ಸ ಎಲ್ಲ ಮಾಡಿದ್ಯೋ, ಮತ್ತೆ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಯ್ಯೋ ಏನತ್ತೆ, ಯಾವಾಗಾದ್ರೂ ನಿನ್ ಮಾತ್ ಕೇಳ್ದೆ ಇದೀನಾ? ಬಂದ್ಬಿಟ್ಲೆ ಹೇಳಕ್ಕೆ, ಸಾಕ್ ನಿಲ್ಸೆ, ಇದೆಲ್ಲ ಚೆನ್ನಾಗಿ ಹೇಳ್ತೀಯ. ನೀನ್ ಕೇಳ್ದೆ ಹೋಗೋದು, ನಿನ್ ಮುಖ ನೋಡ್ ನಾನೇನಾದ್ರೂ ಕೊಡೋದು, ಇದೆಲ್ಲ ನಮ್ ಮಾಮೂಲೆ ಅಲ್ವಾ? ಸಾಕತ್ತೆ, ಇವಾಗ ಕೊಡಿ, ಬೀಗ ಪೌಡರ್ ಹಾಕೋದಿನಿ, ಮುಖ ಹೆಂಗಿರುತ್ತೋ ನೋಡ್ಬೇಕು. ಹಂಗಂತ ಪೌಡರ್ ಡಬ್ಬ ತಗೊಂಡು ಅದನ್ ಮುಖಕ್ಕೆ ಹಚ್ಕೊಂಡಿದ ತಕ್ಷಣ ಒಂದೇ ಸಾರಿ ಮುಖದಲ್ಲಿ ಚಂದ್ರನಂತ ಒಳಗು ಬಂದಿತ್ತು. ಅದ್ದದ ಮುಂದೆ ನಿಂತ್ಕೊಂಡು ಅವಳ ಅಂದಾನ ನೋಡಿ ಸಂತೋಷ ಪಡ್ತಾ ಅವಳ ಅತ್ತೆ ಕಡೆ ನೋಡಿ, ಅತ್ತೆ ಚೆನ್ನಾಗಿದ್ದೀನ? ತುಂಬಾ ಥ್ಯಾಂಕ್ಸ್ ಅತ್ತೆ, ನಿಮ್ ಪೌಡರ್ ಇಂದ ಮುಖಕ್ಕೆ ತುಂಬಾ ಕಾಂತಿ ಬಂದಿದೆ. ನಾನು ಇವಾಗ ಫಂಕ್ಷನ್ ಹೋಗಿ ಬರ್ತೀನಿ ಹಂಗಂತ ಹೇಳಿ ಫಂಕ್ಷನ್ಗೆ ಹೊರಟ್ಲು ಅವಳು. ಅವಳು ಫಂಕ್ಷನ್ಗೆ ಹೋಗಿದ ತಕ್ಷಣ ಅವಳ ಮುಖ ನೋಡಿ ಎಲ್ಲರೂ ಗಮನಿಸಿ, ಅದ್ರಲ್ಲೊಬ್ಳು, ಏನೇ ನಿನ್ ಮುಖದಲ್ಲಿ ಇಷ್ಟು ಕಾಂತಿ ಇದೆ, ಏನೇ ನಿನ್ ಅಂದಕ್ಕೆ ರಹಸ್ಯ, ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ, ನಿನ್ ಮುಖ ತರ ನನ್ ಮುಖದಲ್ಲೂ ಕಾಂತಿ ಬರ್ಬೇಕು ಹಂಗಂದಿದ ತಕ್ಷಣ ಚಂದ್ರಕಾಂತಂಗೆ ಒಂದು ಸಖತ್ ಐಡಿಯಾ ಬಂತು. ಒಳಗಡೆನೆ ಸಂತೋಷದಿಂದ ನಕ್ಕೋತಾ, ಅರೆ ಇದೇನು ವರ್ಕೌಟ್ ಆಗೋ ತರ ಇದೆ, ಅತ್ತೆ ಕೊಟ್ಟಿದ್ದ ಪೌಡರ್ ಡಬ್ಬ ತಗೊಂಬಂದು ಎಲ್ಲಾರ್ಗೂ ಮಾರಿದ್ರೆ ಸಖತ್ ಸಂಪಾದನೆ ಹಂಗಂತ ಅನ್ಕೋತಾ ಫಂಕ್ಷನ್ ಒಳಗಡೆ ಹೋದ್ಲು. ಅಲ್ಲಿರೋ ಯಂಗಸರೆಲ್ಲ ಸೌಂದರ್ಯ ಅಂದದ ರಹಸ್ಯ ಕೇಳೋದ್ ಮಾತ್ರ ಅಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವೇನ್ ಮಾಡಿದ್ರಿ, ನಿಮ್ ಮುಖ ತರ ನಮ್ ಮುಖನೂ ಉಳಿಬೇಕು ಅಂತ ಕೇಳಿದ್ರು. ಚಂದ್ರಕಾಂತಂಗೆ ಮಸ್ತ್ ಖುಷಿ ಆಗಿತ್ತು. ಆಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬರ್ತಾ ಇರುವಾಗ ಮಧ್ಯದಲ್ಲಿ ಅವಳಿಗೆ, ಅಪ್ಪ ಅತ್ತೆ ಕೊಟ್ಟಿದ್ ಪೌಡರ್ ಅಲ್ಲಿ ಎಷ್ಟು ಮಹಿಮೆ ಇದೆ, ಎಲ್ಲಾರ್ಕೊಂಡು ನನ್ ಮೇಲೇನೆ, ಹೆಂಗಾದ್ರೂ ಆ ಪೌಡರ್ ನ ಕಳ್ತನ ಮಾಡ್ಕೊಂಬಂದು ಇವ್ರಿಗ್ ಮಾರಿದ್ರೆ ಎಷ್ಟು ದುಡ್ಡು, ಲಕ್ಷ ಸಂಪಾದನೆ ಮಾಡಬಹುದು. ಆದ್ರೆ ಇದ್ ನಮ್ ಮತ್ತೆಗ್ ಗೊತ್ತಾದ್ರೆ ಅವಳು ಒಪ್ಕೊಳ್ಳಲ್ಲ ಅಲ್ವಾ? ಸರಿ ಅಂತ ಕಳ್ತನ ಮಾಡಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಸರಿ ಬಿಡು, ಯಾಕ್ ಊಹೆ ಮಾಡ್ಕೊಂಡು ಏನ್ ನಡೆಯುತ್ತೋ ನೋಡೋಣ ಹಂಗಂತ ಅನ್ಕೋತಾ ಮನೆಗೆ ಬಂದ್ಬಿಡ್ತಾಳೆ. ಸೊಸೆ ನೋಡಿದ ಅತ್ತೆ, ಏನೇ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಹಾ ಅತ್ತೆ, ತುಂಬಾ ಚೆನ್ನಾಗಾಯ್ತು, ಫಂಕ್ಷನ್ ಕತೆ ಆ ಕಡೆ ಇಟ್ಬಿಡಿ, ನೀವು ಕೊಟ್ಟಿದ್ ಪೌಡರ್ ಹಾಕೊಂಡಿರೋದಕ್ಕೆ ಎಲ್ಲರೂ ನನ್ನನ್ನು ಎಷ್ಟು ಮೆಚ್ಕೊಂಡ್ರು ಗೊತ್ತಾ ಅತ್ತೆ, ಡೈಲಿ ಪೌಡರ್ ಹಾಕೋಬೋದಾ ಅತ್ತೆ ಹೇಳಿ. ಲೇ ಹಂಗೇನಾದ್ರೂ ಮಾಡ್ಬಿಟ್ಟಿಯಾ, ಹಂಗ್ ಮಾಡಿದ್ಯಾ ಅಂದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ, ಇನ್ಮೇಲೆ ಆ ಪೌಡರ್ ಬಗ್ಗೆ ಮರ್ತೋಗ್ಬಿಡು. ಮನ್ಸಲ್ಲಿ ಚಂದ್ರಕಾಂತಂ, ಈ ಮುದುಕಿ ಯಾವಾಗ್ಲೂ ಹಿಂಗೆ, ನಾನ್ ಈ ಪೌಡರ್ ಇಟ್ಕೊಂಡ್ ವ್ಯಾಪಾರ ಮಾಡೋದ್ ಮಾತ್ರ ಫಿಕ್ಸ್ ಹಂಗಂತ ಅನ್ಕೋತಾ ರಾತ್ರಿ ಸೂರ್ಯಕಾಂತಂ ಮಲಗಿದ್ಮೇಲೆ ಚಂದ್ರಕಾಂತಂ ಆ ಪೌಡರ್ ಡಬ್ಬನ ಕಳ್ತನ ಮಾಡಿ ಆ ಪೌಡರ್ನೆಲ್ಲ ಡಬ್ಬಿಗೆ ಪ್ಯಾಕೆಟ್ಗೆ ಎಲ್ಲ ತುಂಬಿ ಬೆಳಗ್ಗೆನೆ ಎಲ್ಲಾರ್ಗೂ ಮಾರಕ್ ಶುರು ಮಾಡಿದ್ಲು. ಲಕ್ಷ ಗಟ್ಲೆ ಸಂಪಾದನೆ ಮಾಡ್ಬಿಟ್ಲು. ಅದೇ ಸಂತೋಷದಲ್ಲಿ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬಂದ ಚಂದ್ರಕಾಂತಂ ಒಬ್ಳೆ ಅವಳ ರೂಮಲ್ಲಿ ಕುತ್ಕೊಂಡು ಹಣ ಎಣಿಸ್ತಾ ಇದ್ಲು. 25,000 ಬಂದ್ಲು ಅದ್ರಲ್ಲಿ. ಹಾ 25,000
ದಿನ ಪೌಡರ್ ಹಿಂಗೆ ಮಾರ್ತಾ ಇದ್ರೆ ಈ ಊರಲ್ಲಿರೋ ಧನವಂತರಲ್ಲಿ ನಾನು ಒಂದ್ ಧನ್ವಂತೆ ಆಗ್ಬಿಡ್ತೀನಿ ಅಂತ ಸಂತೋಷ ಪಡ್ತಾ ಇದ್ದಾಗ ಮನೆ ಆಚೆ ಒಂದೇ ಶಬ್ದ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಮನೆ ಮುಂದೆ 50 ಹೆಂಗಸರು ಕಪ್ಪು ಮುಖ ಹಾಕೊಂಡು ಕೆಟ್ ಕೆಟ್ ಮಾತಲ್ಲಿ ಇವಳನ್ನ ಬೈತಾ ಇದ್ರು. ಕೋಪದಿಂದ ಚಂದ್ರಕಾಂತಂ, ಯಾರ್ ನೀವಲ್ಲ, ನನ್ ಮನೆಗ್ ಬಂದು ನನ್ ಯಾಕೆ ಬೈತಿದ್ದೀರಾ? ನಾವ್ಯಾರೋ ಗುರ್ತಿಲ್ವಾ? ನಿನ್ ಪೌಡರ್ ತಗೊಂಡು ಹಾಕೊಂಡಿದ್ದಕ್ಕೆ ನಮ್ಗೆ ಒಳ್ಳೆ ಕೆಲ್ಸ ಆಯ್ತು, ನಮ್ ಮುಖ ನೋಡು ಹೆಂಗಾಗಿದೆ ಅಂತ. ಹಂಗ್ ಅಂದಿದ ತಕ್ಷಣ ಚಂದ್ರಕಾಂತಂಗೆ ದೊಡ್ಡ ಆಟಾಡಕ್ ಬರೋ ತರ ಆಯ್ತು. ನಮ್ಮ ನಿನ್ನ ಗುರ್ತಿಡ್ದಿಲ್ವಾ ನೀನು? ಆದ್ರೂ ಏನೇ ಇವಳ ಹತ್ರ ನಿಂತ್ಕೊಂಡ್ ಮಾತಾಡಿ ಎಲ್ಲಾರು ಬಂದ್ರೆ ಎಲ್ಲಾರು ಇವಳನ್ನ ಬಗ್ಸಿ ಚೆನ್ನಾಗ್ ಹೊಡಿರೆ ಹಂಗಂತ ಹೊಡಿಯಕ್ ಬರೋವಾಗ ಆಗ್ಲೇ ಎಲ್ಲ ಗಮನಿಸಿದ ಸೂರ್ಯಕಾಂತಂ ಅಲ್ಲಿ ಬಂದು ಅವಳ ಮ್ಯಾಜಿಕ್ ಇಂದ ಎಲ್ಲಾರ ಮುಖನು ಸರಿ ಮಾಡ್ಬಿಡ್ತಾಳೆ. ಎಲ್ಲಾರು ಚಂದ್ರಕಾಂತಂನ ಬೈಕೋತ ಹೋಗ್ಬಿಡ್ತಾರೆ. ಸೂರ್ಯಕಾಂತಂ ಚಂದ್ರಕಾಂತಂ ಹತ್ರ ಬಂದ್ಬಿಟ್ಟು, ನಿನ್ನ ಅತಿ ಆಸೆ ನಿನ್ ಪ್ರಾಣದ ಮೇಲೆ ಬರ್ತಾ ಇದೆ, ಏನೇ ಯಾವಾಗ್ಲೇ ನೀನು ಬದ್ಲಾಗ್ತೀಯಾ? ಜೀವನ ಪೂರ್ತಿ ಇನ್ನ ಇಷ್ಟೇನಾ? ಈಗ್ಲೇ ಅಲ್ವಾ ಅತ್ತೆ ಬುದ್ಧಿ ಬಂದಿದ್ದು, ಇನ್ಮೇಲೆ ಬದ್ಲಾಗ್ತೀನಿ. ಹೆಂಗೋ ಹಂಗ್ ಬಿಡಿ, ನೀವ್ ಬಂದ್ ದೇವ್ರಂತ ನನ್ ಕಾಪಾಡ್ಬಿಟ್ರಲ್ವಾ, ಥ್ಯಾಂಕ್ಸ್ ಅತ್ತೆ. ಹಂಗಂತ ಹೇಳಿ ಇಬ್ರು ಒಳಗಡೆ ಹೋಗ್ಬಿಟ್ರು. ದೈತ್ಯ ಹುಂಜ. ಆವತ್ತು ಸಂಕ್ರಾಂತಿ ಹಬ್ಬ. ಊರಲ್ಲಿರೋ ಎಲ್ರೂ ಹಬ್ಬನ ಆಚರಿಸ್ತಾ ಇದ್ರು. ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಹಬ್ಬದ ಅಡ್ಗೆಗಳನ್ನ ಮಾಡ್ತಾ ಇದ್ರು. ಆ ಅಡ್ಗೆಗಳ ವಾಸನೆ ಘಮ ಘಮ ಅಂತ ಇತ್ತು. ಆ ವಾಸನೆಗೆ ಚಂದ್ರಕಾಂತ ರೂಮ್ ಅಲ್ಲಿದ್ದ ಮ್ಯಾಜಿಕ್ ದೀಪದಲ್ಲಿದ್ದ ಜೀನಿ ಹೊರಗಡೆ ಬಂದು ಈ ರೀತಿ ಅನ್ಕೊಂಡ. ಅಬ್ಬಾ, ಏನ್ ವಾಸನೆ! ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ರುಚಿ ರುಚಿಯಾದ ಅಡಿಗೆಯ ಘಮ ಘಮ ವಾಸನೆ ಬರ್ತಿದೆ. ಯಾರು ನೋಡ್ತಾ ಇಲ್ಲ ತಾನೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ದ. ಆಗಷ್ಟೇ ಅಲ್ಲಿಗೆ ಬಂದ ಚಂದ್ರಕಾಂತ ಜೀನಿ ತಿಂತಾ ಇರೋದನ್ನ ನೋಡ್ತಾಳೆ. ಮನ್ಸೊಳಗಡೆ, ಅಯ್ಯೋ ಜೀನಿ, ಲಾಭ ಮಾಡೋ ಕೆಲ್ಸ ಮಾಡು ಅಂದ್ರೆ ನಾನ್ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ಯಾ? ಮಾಡ್ತೀನಿರೋ ನಿನ್ಗೆ ಅಂತ ಅನ್ಕೊಂಡು ಸೂರ್ಯಕಾಂತ ತರ ಕಂಠನ ಬದಲಾಯಿಸಿ ಈ ರೀತಿ ಹೇಳ್ತಾಳೆ. ಏನೋ ಅಲ್ಲಿ, ಅದನ್ನು ಕೇಳಿದ ಜೀನಿ ನಿಜವಾಗ್ಲೂ ಅದು ಸೂರ್ಯಕಾಂತ ಅನ್ಕೊಂಡು ಭಯ ಬಿದ್ದು ಮತ್ತೆ ಅವನ್ ಮ್ಯಾಜಿಕ್ ಲ್ಯಾಂಪ್ ಒಳಗೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಅದನ್ನು ನೋಡಿದ ಚಂದ್ರಕಾಂತ ಬಿದ್ದು ಬಿದ್ದು ನಗ್ತಾಳೆ. ಅದ್ರಿಂದ ಇದೆಲ್ಲ ಚಂದ್ರಕಾಂತ ಕೆಲ್ಸ ಅಂತ ಜೀನಿಗೆ ಅರ್ಥ ಆಗುತ್ತೆ. ಹೊರಗಡೆ ಬಂದು ಜೀನಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಏನಕ್ಕ ನೀವು ಪ್ರತಿ ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತಿದ್ದೀರಾ ನೀವು? ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಹೇಳಿ ಅಂತ ಕೇಳ್ತಾನೆ. ಆಗ ಚಂದ್ರಕಾಂತ, ಮತ್ತೆ ನಮಗ್ ಗೊತ್ತಿಲ್ದಿರೋ ಹಾಗೆ ನಾವ್ ಮಾಡಿದ ಅಡ್ಗೆನ ತಿಂತಿದ್ಯಲ್ಲ, ಇದು ನಿನಗ್ ನ್ಯಾಯನಾ ಅಂತ ಅಳಿಸ್ಕೊಂಡ್ ಕೇಳ್ತಾಳೆ. ಅದಕ್ಕೆ ಜೀನಿ ಅಮಾಯಕನಂತೆ ಈ ರೀತಿ ಹೇಳ್ತಾನೆ. ಅಂದ್ರೆ ಉಪ್ಪು ಸರಿಯಾಗಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೆ ಅಕ್ಕ, ಅಷ್ಟೇ. ಆದ್ರೂ ಈ ಒಬ್ಬೇ ಒಬ್ಬ ಅಮಾಯಕ ತಮ್ಮನ್ಗೆ ನೀವು ನನಗೋಸ್ಕರ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡಲ್ವಾ ಹೇಳಿ ಅಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ನಾನ್ ಕೂಡ ನಿನಗೆ ಒಂದೇ ಒಂದ್ ಅಕ್ಕ ಅಲ್ವಾ, ಮತ್ತೆ ಲಾಭ ತರಿಸೋ ಹಾಗೆ ನನ್ಗೆ ಒಂದ್ ಕೆಲ್ಸ ಮಾಡಲ್ವಾ ಅಂತ ಈ ಅಳಿಸ್ಕೊಂಡು ಹೇಳ್ತಾಳೆ. ಅದಕ್ಕೆ ಜೀನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಸರಿ ಅಕ್ಕ, ಇದಾಗಲ್ಲ ಅನ್ಸುತ್ತೆ, ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣವಾ? ನಾನು ನಿಮ್ಗೆ ಒಂದು ದುಡ್ಡು ಬರೋ ಅಂತ ಐಡಿಯಾ ಕೊಡ್ತೀನಿ, ನೀವು ನನಗೆ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡ್ಬೇಕು, ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ಸರಿ ಹಂಗೆ ಆಗ್ಲಿ, ಮೊದ್ಲು ನಿನ್ನ ಐಡಿಯಾ ಏನೋ ಹೇಳು ಅಂತ ಕೇಳ್ತಾಳೆ. ಆಗ ಜೀನಿ, ಪ್ರತಿ ವರ್ಷ ಸಂಕ್ರಾಂತಿಗೆ ನಮ್ಮೂರಲ್ಲಿ ಎಲ್ಲರೂ ಸೇರ್ಕೊಂಡು ಕೋಳಿ ಪಂದ್ಯಗಳನ್ನ ಆಡ್ತಾರೆ, ನಿಮಗೊತ್ತಾ? ಆ ಪಂದ್ಯದಲ್ಲಿ ಗೆದ್ದವ್ರಿಗೆ ಸೋತವರು ದುಡ್ಡು ಕೊಡ್ತಾರೆ. ಸೋ ಈ ಸಾರಿ ನಾವು ನಮ್ಮ ಕೋಳಿನ ಪಂದ್ಯದಲ್ಲಿ ಇಳಿಸ್ತೀವಿ, ಸೋತಿರೋ ಎಲ್ಲರ ಹತ್ರನೂ ನಾವು ದುಡ್ಡನ್ನ ವಸೂಲಿ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ನಮ್ ಹುಂಜ ಗೆಲ್ಲುತ್ತಾ ಏನು
ಅಂತ ಕೇಳಿದಾಗ ಅದಕ್ಕೆ ಜೀನಿ ಚಂದ್ರಕಾಂತನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಅವನ ಕೈಯಿಂದ ಏನೋ ಮ್ಯಾಜಿಕ್ ಮಾಡ್ತಾನೆ. ಆಗ ಅಲ್ಲಿ ಒಂದು ದೈತ್ಯ ಹುಂಜ ಪ್ರತ್ಯಕ್ಷ ಆಗುತ್ತೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಜೀನಿ ಆ ದೈತ್ಯ ಹುಂಜನ ತೋರಿಸಿ ಈ ರೀತಿ ಹೇಳ್ತಾನೆ. ಇವಾಗ ಹೇಳಕ್ಕ, ಈ ಕೋಳಿ ಹುಂಜ ಜೊತೆ ನೀನು ಸೋಲ್ತಿಯೋ ಗೆಲ್ತಿಯೋ ಅಂತ. ಸೋತೋಗದೇನು, ಇದನ್ ನೋಡಿ ಪಂದ್ಯಕ್ ಬರೋ ಜನನೇ ಓಡೋಗ್ತಾರೆ. ಅಂತ ಇಬ್ರು ನಗ್ತಾ ಇರ್ತಾರೆ. ಪಂದ್ಯಕ್ಕೆ ಇಬ್ರು ಸಿದ್ಧ ಆಗ್ತಾರೆ. ಜೀನಿ ಆ ದೈತ್ಯ ಹುಂಜದೊಳಗೋಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಚಂದ್ರಕಾಂತ ಹೊರಗಡೆ ನಿಂತು ಜೀನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾಳೆ. ಅಲ್ಲಿ ಸೂರ್ಯಕಾಂತ ಕೂಡ ಇರ್ತಾರೆ. ಚಂದ್ರಕಾಂತ ಹಾಗೂ ಜೀನಿ ಅಂದ್ಕೊಂಡಾಗೆ ಬೇರೆಯವರ ಹುಂಜಗಳು ಈ ದೈತ್ಯ ಹುಂಜನ ನೋಡಿ ಹೆದರ್ಕೊಂಡು ಓಡೋಗುತ್ತೆ. ಎಷ್ಟೊಂದು ಸೋತೋಗುತ್ತೆ. ಇನ್ನೂ ಸ್ವಲ್ಪ ಜನ ಮುಂಚೆನೆ ಸೋತೋಗ್ತೀವಿ ಅಂತ ಹೆದರ್ಕೊಂಡು ಕೈಗೆ ದುಡ್ಡನ್ನ ಕೊಟ್ಬಿಟ್ಟು ಓಡೋಗ್ತಾರೆ. ಇದ್ರಿಂದ ಚಂದ್ರಕಾಂತಾಳಿಗೆ ತುಂಬಾ ದುಡ್ಡು ಬರ್ತಿರುತ್ತೆ. ಇದನ್ನೆಲ್ಲ ನೋಡಿದ ಸೂರ್ಯಕಾಂತಾಳಿಗೆ ಡೌಟ್ ಬರುತ್ತೆ. ಅವರ ಮ್ಯಾಜಿಕ್ನಿಂದ ಆ ದೈತ್ಯ ಹುಂಜನ ಪರಿಶೀಲನೆ ಮಾಡ್ತಾರೆ. ಆಗ ಅದರಲ್ಲಿರೋದು ಜೀನಿ ಅಂತ ಅವರಿಗೆ ಅರ್ಥ ಆಗುತ್ತೆ. ಅದರಿಂದ ಅಲ್ಲಿ ಏನ್ ನಡೀತು ಅಂತ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಅವ್ರ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾರೆ, ಓಹೋ ಹಂಗಾದ್ರೆ ನನ್ ಸೊಸೆ ಮತ್ತೆ ಈ ಜೀನಿ ಇಬ್ರು ಸೇರ್ಕೊಂಡು ಜನನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದಾರ, ಮಾಡ್ತೀನಿರು ಇವ್ರಿಬ್ರಿಗೆ ಅಂತ ಅನ್ಕೊಂಡು ಜಿನಿ ಹತ್ರಕ್ಕೆ ಹೋಗಿ ಅವನ್ನ ಕರೀತಾರೆ. ಏನು ಅಂತ ಜಿನಿನ ಕರೀತಾರೆ. ಅದನ್ನು ಕೇಳಿದ ಜೀನಿ ಮನ್ಸೊಳಗಡೆ, ಅಯ್ಯೋ ಮತ್ತೆ ಚಂದು ಅಕ್ಕನೋ ಏನೋ, ಏನಕ್ಕ ಎಷ್ಟು ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತೀಯ, ನಿಮಗೆ ಬೇರೆ ಕೆಲಸ ಇಲ್ವಾ ಏನು ಅಂತ ಹೇಳ್ತಾನೆ. ಅದರಿಂದ ಸೂರ್ಯಕಾಂತಗೆ ಇನ್ನೂ ಕೋಪ ಬಂದು ಈ ರೀತಿ ಹೇಳ್ತಾರೆ, ಏನು ಕೊಬ್ಬ ನಿನ್ಗೆ ಅಂತ ಹೇಳ್ತಾರೆ. ಅದರಿಂದ ಜೀನಿ ಹಿಂದೆ ತಿರುಗಿ ನೋಡ್ತಾನೆ. ಸೂರ್ಯಕಾಂತನ ನೋಡಿ ಶಾಕ್ ಆಗ್ತಾನೆ. ಭಯದಿಂದ ನಡುಕ್ತಾ ಅಳ್ತಾ ಈ ರೀತಿ ಹೇಳ್ತಾನೆ, ಅಕ್ಕ ದೊಡ್ಡಕ್ಕ ಸಾರಿ, ಅಕ್ಕ ಅಕ್ಕ ಸಾರಿ ದೊಡ್ಡಕ್ಕ, ನಾನು ನಿಮ್ಮನ್ನ ಚಂದ್ರಕಾಂತ ಅಕ್ಕ ಅಂತ ಅನ್ಕೊಂಡೆ, ನನ್ನನ್ನು ಕ್ಷಮಿಸ್ಬಿಡಕ್ಕ ಕ್ಷಮಿಸ್ಬಿಡು ಅಂತ ಅಳ್ತಾ ಹೇಳ್ತಾನೆ. ಅದನ್ನು ಕೇಳಿದ ಸೂರ್ಯಕಾಂತ, ಏನೋ ಜೀನಿ ಮತ್ತೆ ಜನರನ್ನ ಮೋಸ ಮಾಡ್ತಿದ್ಯಾ ಏನು, ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಏನು. ದೊಡ್ಡಕ್ಕ ನೀನು ಇಂಥ ದೊಡ್ಡ ನಿರ್ಧಾರ ತಗೋಬೇಡ ಅಕ್ಕ, ಏನೋ ರುಚಿಯಾದ ಅಡುಗೆಗೋಸ್ಕರ ಇಂಥ ತಪ್ಪಾಯ್ತು ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ, ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ, ತಕ್ಷಣ ಈ ದೈತ್ಯ ಹುಂಜ ಪಾರ್ಟ್ ಪಾರ್ಟ್ ಆಗಿ ಬೇರೆ ಆಗ್ಬೇಕು, ಎಲ್ರಿಗೂ ಇದೊಂದು ನಕಲಿ ಹುಂಜ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಜೀನಿ ಸೂರ್ಯಕಾಂತ ಹೇಳ್ದಾಗೆ ಆ ಹುಂಜಾನ ಪಾರ್ಟ್ ಪಾರ್ಟ್ ಆಗಿ ಬೇರ್ಪಡಿಸಿ ತಕ್ಷಣ ಅವನ ಮ್ಯಾಜಿಕ್ ಲ್ಯಾಂಪ್ ಒಳಗೋಗಿ ಬಚ್ಚಿಟ್ಕೊಳ್ತಾನೆ. ಆ ಹುಂಜ ಬೇರೆ ಆಗೋದನ್ನ ನೋಡಿ ಜನರಿಗೆ ಅದು ನಕಲಿ ಹುಂಜ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಮೋಸ ಮಾಡಿದಕ್ಕೆ ಜನರಿಗೆ ಕೋಪ ಬರುತ್ತೆ. ಚಂದ್ರಕಾಂತನ ಹೊಡೆದು ಬಡಿಯೋದಕ್ಕೆ ಎಲ್ರು ಮುಂದುವರಿತಾ ಇರ್ತಾರೆ. ಆಗ ಸೂರ್ಯಕಾಂತ ಅಲ್ಲಿಗೆ ಬಂದು ಎಲ್ರಿಗೂ ಸಮಾಧಾನ ಮಾಡಿ ಅವ್ರದೇ ಆದ ದುಡ್ಡನ್ನ ಅವ್ರ ಕೈ ಕೊಟ್ಟು ಕಳಿಸ್ತಾರೆ. ಅದನ್ನು ನೋಡಿ ಚಂದ್ರಕಾಂತ ಕಾಪಾಡಿದ್ದಕ್ಕೆ, ಥ್ಯಾಂಕ್ಸ್ ಅತ್ತೆ, ಸಮಯಕ್ಕೆ ಬಂದು ನೀವ್ ನನ್ನ ಕಾಪಾಡಿದ್ರಿ ಅಂತ ಹೇಳ್ತಾಳೆ. ಮನ್ಸಲ್ಲಿ, ಛೇ ಇದೆಲ್ಲ ಜೀನಿಯಿಂದಾನೇ ಆಗಿದ್ದು, ಮಾಡ್ತೀನಿರು ಅವ್ನ್ಗೆ ಅಂತ ಹೇಳ್ಕೊಂಡು ಜೀನಿ ಹತ್ರಕ್ಕೆ ಹೋಗ್ತಾಳೆ. ಜೀನಿ ಭಯದಿಂದ ನಡುತ್ತಾ ಆ ಲ್ಯಾಂಪ್ ಒಳಗ್ ಬಚ್ಚಿಟ್ಕೊಂಡಿರ್ತಾನೆ. ಆವಾಗ ಚಂದ್ರಕಾಂತ ಜೀನಿ ಹತ್ರ ಈ ರೀತಿ ಹೇಳ್ತಾಳೆ, ಮಾಡದೆಲ್ಲ ಮಾಡಿ ಈಗ ಲ್ಯಾಂಪ್ ಒಳಗ್ ಬಚ್ಚಿಟ್ಕೊಂತೀನೋ, ಬಾರೋ ಹೊರಗೆ ನಿಂಗಿದೆ ಅಂತ ಹೇಳ್ತಾಳೆ. ಆಗ ಜೀನಿ ಚಂದ್ರಕಾಂತಗೆ ನಡೆದಿದ್ದೆಲ್ಲ ಹೇಳ್ತಾನೆ. ಅದನ್ನು ಕೇಳಿ ಚಂದ್ರಕಾಂತಾಳಿಗೆ ಎಲ್ಲ ವಿಷಯ ಅರ್ಥ ಆಗಿ ಮನ್ಸಲ್ಲಿ, ಇದೆಲ್ಲ ನಿಮ್ ಪ್ಲಾನ್ ಅತ್ತೆ, ಮತ್ತೆ ಏನು ಗೊತ್ತಿಲ್ದಿರೋ ಹಾಗೆ ದೇವತೆ ತರ ಬಂದು ಕಾಪಾಡ್ದಾಗೆ ಕವರಿಂಗ್ ಮಾಡ್ತೀರಾ, ಮಾಡ್ತೀನಿರಿ ನಿಮ್ಗೆ ಅಂತ ಮನ್ಸಲ್ಲಿ ಅಂದ್ಕೊಂತಾಳೆ. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ.
ಮತ್ ಯಾಕ್ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತೆ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.